ಶಾಂತಿ ಮುರಳಿಯ ದಿನಾಂಕ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅವ್ಯಕ್ತ ಬಾಪ್ದಾದ ರಿವೈಸ್ ಮುರಳಿ ಮೂರು ಎರಡು ಎರಡು ಸಾವಿರದ ಎರಡು ಲಕ್ಷ ಅವ್ರ ಲಕ್ಷಣಕ್ಕೂ ಸಮಾನ ಬನಾವು, ಸರ್ವ ಖಜಾನೆ ಸಂಪನ್ನ ಬನೋ ಲಕ್ಷ ಮತ್ತು ಲಕ್ಷಣಗಳನ್ನು ಸಮಾನ ಮಾಡಿರಿ ಸರ್ವ ಖಜಾನೆಗಳಿಂದ ಸಂಪನ್ನ ಆಗಿರಿ ಆಜ ಸರ್ವ ಖಜಾನೆ ಮಾಲಿಕೆ ಖಜಾನೊ ಸಂಪನ್ನ ಬಚ್ಚೊಂಕೋ देख रहे हैं हर एक बच्चा सर्व खजानों से संपन्न है जो संपन्न होता है उनकी निशानी सदा प्राप्ति स्वरूप तृप्त आत्मा दिखाई देगी ईदिना सर्व खजाने गड़ा मालिकरादनता तंदे ತಮ್ಮ ಸರ್ವ ಖಜಾನೆಗಳಿಂದ ಸಂಪನ್ನ ಆಗಿರುವಂತಹ ಮಕ್ಕಳನ್ನು ನೋಡ್ತಾ ಇದ್ದಾರೆ ಪ್ರತಿಯೊಬ್ಬರೂ ಸರ್ವ ಖಜಾನೆಗಳಿಂದ ಸಂಪನ್ನ ಆಗಿದ್ದೀರಿ ಯಾರು ಸಂಪನ್ನ ಆಗಿರ್ತಾರೆ ಅವರು ಸದಾ ಪ್ರಾಪ್ತಿ ಸ್ವರೂಪ ತೃಪ್ತ ಆತ್ಮನ ರೂಪದಲ್ಲಿ ಕಾಣಿಸ್ತಾರೆ ಸದಾ ಖಶ್ ನಜರ್ ಆಯೇಗಿ ಕ್ಯೂಕಿ ಭರ್ಪೂರೇ ಸರ್ವ ಖಜಾನೆಗಳಿಂದ ಸಂಪನ್ನ ಆಗಿರುವಂತಹ ಮಕ್ಕಳು ಆತ್ಮರು ಸದಾ ಖುಷಿಯಲ್ಲಿ ಇರ್ತಾರೆ ಏಕೆಂದರೆ ಭರ್ಪೂರಾಗಿರ್ತಾರೆ ಸಂಪನ್ನ ಆಗಿರ್ತಾರೆ ತೋ ಹರೇಕ್ ಅಪನೆ ಸೆ ಪಾಸ್ कितने खजाने जमा है या अविनाशी खजाने अब भी प्राप्त है और भविष्य में अनेक जन्म साथ रहेंगे प्रत्योबरो खेळकोळी नेऊ सर्व खजाने ಗಳಿಂದ संपन्न ಆಗಿದಿರಾ ಎಷ್ಟು ಖಜಾನೆಗಳನ್ನ ತುಂಬಿಕೊಂಡಿದ್ದೀರಾ ಈ ಅವಿನಾಶಿ ಖಜಾನೆಗಳು ಸಂಗಮ ಯುಗದಲ್ಲೂ ಪ್ರಾಪ್ತಿಯಾಗ್ತವೆ ಮತ್ತು ಭವಿಷ್ಯದ ಅನೇಕ ಜನ್ಮಗಳವರೆಗೆ ಜೊತೆಗೇ ಇರ್ತವೆ ಖಜಾನೆ ಖತಮ್ ಹೋನೆ ವಾಲೆ ನಹಿಹೇ ಸಂಗಮ ಯುಗದಲ್ಲಿ ತಂದೆ ಕೊಡುವ ಖಜಾನೆಗಳು ಯಾವತ್ತೂ ಸಮಾಪ್ತಿಯಾಗೋದಿಲ್ಲ ಖತಮ್ ಆಗೋದಿಲ್ಲ सबसे पहले ज्ञान का खजाना जिस ज्ञान के खजाने से इस समय भी आप सभी मुक्ति जीवन मुक्ति का अनुभव कर रहे हो जीवन में रहते पुरानी दुनिया में रहते तमोगुणी वायुमंडल में रहते ज्ञान के खजाने के आधार से इन सब ವಾಯುಮಂಡಲ್ ವೈಬ್ರೇಷನ್ಸೆ ನ್ಯಾರೇ ಔರ್ ಮುಕ್ತ ಹೋ ಈ ಜ್ಞಾನದ ಖಜಾನೆಯಿಂದ ತಾವು ಮಕ್ಕಳು ಈ ಸಮಯದಲ್ಲೂ ಸಹ ಮುಕ್ತಿ ಜೀವನ್ ಮುಕ್ತಿಯ ಅನುಭವ ಮಾಡ್ತಾ ಇದ್ದೀರಿ ಜೀವನದಲ್ಲಿ ಇದ್ದು ಹಳೆ ಜಗತ್ತಿನಲ್ಲಿ ಇದ್ದು ತಮೋಗುಣದ ವಾತಾವರಣದಲ್ಲಿ ಇದ್ದರೂ ಕೂಡ ಜ್ಞಾನ ಖಜಾನೆಯ ಆಧಾರದಿಂದ ನೀವು ಆ ಪ್ರಧಾನ ವಾಯುಮಂಡಲದಿಂದ ಪ್ರಧಾನ ಪ್ರಕಂಪನಗಳಿಂದ ಮುಕ್ತ ಆಗಿದ್ದೀರಿ ಕಮಲ ಪುಷ್ಪ ಸಮಾನ ನ್ಯಾರೆ ಮುಕ್ತ ಆತ್ಮಾಯ ದುಃಖ ಸೇ ಚಿಂತೆ ಅಶಾಂತಿಸೆ ಮುಕ್ತ ಕಮಲ ಪುಷ್ಪದ ಸಮಾನ ಸಂಸಾರದಲ್ಲಿ ಇದ್ದರೂ ಕೂಡ ನೀವು ದುಃಖದಿಂದ ಚಿಂತೆಗಳಿಂದ ಅಶಾಂತಿಯಿಂದ ಮುಕ್ತ ಆಗಿದ್ದೀರಿ ರಹತೆ ಬುರಾಯೋಂಕೆ ಬಂಧನೋನ್ಸೆ ಮುಕ್ತವು ಜೀವನದಲ್ಲಿ ಇದ್ದರೂ ಕೆಟ್ಟ ಗುಣಗಳ ಬಂಧನದಿಂದ ದುರ್ಬಲತೆಯ ಬಂಧನದಿಂದ ಮುಕ್ತ ಆಗಿದ್ದೀರಿ ವ್ಯರ್ಥ ಸಂಕಲ್ಪೆ ತೂಫಾನ್ಸೆ ಮುಕ್ತ ಹೋ ವ್ಯರ್ಥ ಸಂಕಲ್ಪಗಳ ಬಿರುಗಾಳಿಯಿಂದ ಮುಕ್ತ ಆಗಿದ್ದೀರಿ ಮುಕ್ತ ಆಗಿದ್ದಿರಿತಾನೆ ಸಬಿ ಹಾತಿಲಾರಹೇ ಹೇ ತಾವೆಲ್ಲರೂ ಮುಕ್ತ ಆಗಿದ್ದಿರಿತಾನೆ ಈ ಥರ ಬಾಬಾ ಕೇಳಿದಾಗ ಎಲ್ಲರೂ ಕೈಯಲ್ಲಾಡಿಸಿ आगदेवे अंत तो मुक्ति जीवन मुक्ति इस ज्ञान के खजाने का फल है प्राप्ति मुक्ति जीवन मुक्ति ये ज्ञान खजान फल आगे प्राप्ति आगे चाहे व्यर्थ संकल्प आने की कोशिश करते हैं नेगेटिव भी आते हैं लेकिन ज्ञान अर्थात समझ है कि व्यर्थ संकल्प व नेगेटिव का काम है आना आप ज्ञानी आत्माओं का काम है इनसे मुक्त न्यारे और बाप के प्यारे रहना भले निम्मा तीरा व्यर्थ संकल्प बर्तवे नकारात्मक संकल्प बर्तवे आदरे ನಿಮ್ಮಲ್ಲಿ ಜ್ಞಾನ ಇರುವ ಕಾರಣ ತಿಳುವಳಿಕೆ ಇರುವ ಕಾರಣ ನೀವು ಆ ವ್ಯರ್ಥ ಸಂಕಲ್ಪಗಳು ಮತ್ತು ನಕಾರಾತ್ಮಕ ಸಂಕಲ್ಪಗಳಿಂದ ಮುಕ್ತ ಆಗ್ತಿರಿ ನಿರ್ಲಿಪ್ತ ಆಗ್ತಿರಿ ಮತ್ತು ತಂದೆಗೆ ಪ್ರಿಯ ಆತ್ಮ ಆಗ್ತಿರಿ ತೋಚಕ್ಕರು ಜ್ಞಾನಕ ಖಜಾನ ಪ್ರಾಪ್ತಹೇ ಭರ್ಪೂರಹೇ ಸಂಪನ್ನ ಹೇ ಯಾ ಕಮ್ ಹೇ ಹಾಗಾದರೆ ನೋಡ್ಕೊಳ್ಳಿ ಜ್ಞಾನದ ಖಜಾನೆ ಸಂಪೂರ್ಣವಾಗಿ ಪ್ರಾಪ್ತಿ ಆಗಿದೆಯೋ ಹೇಗೆ ಆ ಜ್ಞಾನ ಖಜಾನೆಯಿಂದ ನೀವು ಸಂಪನ್ನ ಆಗಿದ್ದೀರಾ ಅಥವಾ ಆ ಖಜಾನೆಯಲ್ಲಿ ಇನ್ನೂ ಕೊರತೆ ಇದೆ ಖಜಾನೆ ಇನ್ನೂ ಕಡಿಮೆ ಇದೆ ಅಗರ್ ಕಮ್ ಹೇ ಜಮಾಕರು ಖಾಲಿ ನಹಿರನ ಇನ್ನು ಸಂಪನ್ನ ಆಗೋದರಲ್ಲಿ ಸ್ವಲ್ಪ ಕಡಿಮೆ ಇದೆ ಅಂದರೆ ಅದನ್ನು ಸಹ ಭರ್ತಿ ಮಾಡಿಕೊಳ್ಳಿ ಜ್ಞಾನದ ಖಜಾನೆ ನಿಮ್ಮಲ್ಲಿ ಸಂಪೂರ್ಣವಾಗಿ ಧಾರಣೆಯಾಗಿರಬೇಕು ಆ ಖಜಾನೆಯಿಂದ ನೀವು ಖಾಲಿ ಇರಬಾರದು ಐಸೆ ಯೋಗಕ ಖಜಾನ जिससे सर्वशक्तियों की प्राप्ति होती है देखो योग के खजाने द्वारा सर्वशक्तियाँ जमा है सर्व एक भी शक्ति अगर कम होगी तो समय पर धोखा दे देगी योगदा खजाने न बाबा कुट्टी दरे। ಯೋಗದ ಖಜಾನೆಯ ಫಲ ಏನು ಅಂದರೆ ಸರ್ವಶಕ್ತಿಗಳ ಪ್ರಾಪ್ತಿ ಹಾಗಾದರೆ ನೋಡ್ಕೊಳ್ಳಿ ಯೋಗದ ಖಜಾನೆಯಿಂದ ಸರ್ವಶಕ್ತಿಗಳು ನಿಮ್ಮಲ್ಲಿ ಜಮಾ ಆಗಿವೆಯೋ ಹೇಗೆ ಒಂದು ಶಕ್ತಿಯೋ ಕಡಿಮೆ ಇರಬಾರದು ಅಗರ್ ಏಕ್ ಶಕ್ತಿ ಭೀ ಕಮ್ ಹೋಗಿ ತೋ ಸಮಯ ಪರ್ ಧೋಕಾದೇದೆ ಒಂದು ಶಕ್ತಿಯ ಕೊರತೆ ಇದ್ದರೂ ಸಹ ಸಮಯದಲ್ಲಿ ನೀವು ಮೋಸ ಹೋಗ್ತೀರಿ ಸಬ್ ಕಾ ಟೈಟಲ್ ಮಾಸ್ಟರ್ ಸರ್ವಶಕ್ತಿವಾನ್ ಹೇ ಶಕ್ತಿವಾನ್ ನಹಿ ಸರ್ವಶಕ್ತಿವಾನ್ ತೋ ಸರ್ವ ಶಕ್ತಿ ಓಂಕಾ ಖಜಾನ ಯೋಗ ಬಲ ದ್ವಾರ ಜಮಾ ಹೇ ನಿಮ್ಮ ಬಿರುದಾಗಿದೆ ಮಾಸ್ಟರ್ ಸರ್ವಶಕ್ತಿವಾನ್ ಅಂತ ಬರೇ ಶಕ್ತಿವಾನಲ್ಲ ಹಾಗಾದರೆ ಸರ್ವಶಕ್ತಿಗಳ ಖಜಾನೆ ಯೋಗ ಬಲದ ಮೂಲಕ ಜಮಾ ಮಾಡಿಕೊಂಡಿದ್ದೀರಾ ಭರ್ಪೂರಹೇ ಪ್ರಾಪ್ತಿ ಸ್ವರೂಪಹೇ ಯಾ ಕಮಿ ಸರ್ವ ಖಜಾನೆಗಳಿಂದ ಅದರಲ್ಲೂ ಶಕ್ತಿಗಳಿಂದ ನೀವು ಭರ್ಪೂರಾಗಿದ್ದೀರಾ ಪ್ರಾಪ್ತಿ ಸ್ವರೂಪ ಆಗಿದ್ದೀರಾ ಅಥವಾ ಶಕ್ತಿಗಳ ಖಜಾನೆಯಲ್ಲಿ ಏನಾದರೂ ಕೊರತೆ ಇದೆ ಅಭಿ ಅಪ್ನಿ ಕಮಿ ಕೋ ಭರಸಕ್ತೇಹೋ ಅಭಿಬಿ ಚಾನ್ಸೆ ಫಿರ್ ಸಂಪನ್ನ ಕರ್ನೆ ಕಾ ಸಮಯ ಸಮಾಪ್ತ ಹೋಜಾ ತೋ ಕಮ್ಮಿ ರ ಜಾಯಗಿ ಈಗಲೂ ಕೂಡ ಇದ್ದಂಥ ಕೊರತೆಯನ್ನು ತುಂಬಿಕೊಳ್ಳಲು ಅವಕಾಶ ಇದೆ ಮುಂದೆ ತುಂಬಿಕೊಳ್ಳುವಂಥ ಸಮಯ ಸಮಾಪ್ತಿಯಾಗ್ತದೆ ಆಗ ಆ ಕೊರತೆ ಆ ಒಂದು ಶಕ್ತಿಯ ಕೊರತೆ ಏನಿದೆ ಅದು ಹಾಗೆ ಉಳಿದ್ಬಿಡ್ತದೆ ಚೆಕ್ ಕರು ಏಕೇಕ್ ಶಕ್ತಿ ಕೋ ಕೊನೆ ಅವ್ರ ಸಾರೇ ದಿನಕ್ಕೆ ದಿನ ಚರ್ಯಾಮಿ ಚೆಕ್ ಕರು ಹಾಗಾದರೆ ನೋಡ್ಕೊಳ್ಳಿ ಒಂದೊಂದು ಶಕ್ತಿಯನ್ನು ನಿಮ್ಮ ಮುಂದೆ ತಂದ್ಕೊಳ್ಳಿ डी दिन दिनचर्यल नोड़क समय के सर आया शक्तिया प्रयोग हेगे अगर परसेंटेज भी कम है तो फुल पास नहीं कहेंगे क्योंकि आप सब का लक्ष्य है किसी भी बच्चे से पूछते हैं कि फुल पास होना है ಯಾ ಹಾಫ್ ಪಾಸ್ ಓನಾ ನೆ ಒಂದು ವೇಳೆ ಶಕ್ತಿಗಳ ಖಜಾನೆಯಲ್ಲಿ ಕೊರತೆ ಇತ್ತು ಅಂದರೆ ಪರ್ಸೆಂಟೇಜ್ ಇತ್ತು ಅಂದರೆ ನೀವು ಸಂಪೂರ್ಣ ಪಾಸ್ ಆಗೋದಿಲ್ಲ ನಿಮ್ಮ ಲಕ್ಷ್ಯ ಇದೆ ಸಂಪೂರ್ಣ ಪಾಸ್ ಆಗುವಂಥದ್ದು ಅಥವಾ ಅರ್ಧ ಪಾಸ್ ಆಗೋದು ತೋ ಸಬಿ ಕಹತೆ ಹಮ್ ತೋ ಸೂರ್ಯವಂಶಿ ಬನೇಂಗೆ ಚಂದ್ರವಂಶಿನಹಿ ಬನೇಂಗೇ चंद्रवंशी बनेंगे बाप दादा बहुत अच्छा तख्त देंगे बनेंगे चंद्रवंशी इंडिया वाले सूर्यवंशी बन जाए फॉरेन वाले चंद्रवंशी बन जाए बनेंगे नहीं बनेंगे सूर्यवंशी बनना है बनना ही है यारीगा क्यों चंद्रवंशी आगतीरा ಸೂರ್ಯವಂಶಿ ಆಗ್ತೀರಾ ಅಂತ ಪ್ರಶ್ನೆ ಮಾಡಿದಾಗ ಎಲ್ಲರೂ ನಾವು ಸೂರ್ಯವಂಶಿ ಆಗ್ತೇವೆ ಅಂತಲೇ ಹೇಳ್ತಾರೆ ನಿಮಗೆ ಚಂದ್ರವಂಶದಲ್ಲಿಯೇ ಬಹಳ ಸುಂದರವಾದಂತಹ ಸಿಂಹಾಸನ ಮಾಡಿಕೊಡ್ತೀನಿ ಅಂತ ಶಿವಬಾಬ ಹೇಳಿದ್ರೂ ಯಾರೂ ಚಂದ್ರವಂಶದಲ್ಲಿ ಬರಲು ಇಷ್ಟಪಡೋದಿಲ್ಲ ಭಾರತವಾಸಿಗಳು ಸೂರ್ಯವಂಶದಲ್ಲಿ ವಿದೇಶದವರು ಚಂದ್ರವಂಶದಲ್ಲಿ ಬನ್ನಿ ಅಂದರೆ ಒಪ್ಕೊಳ್ತೀರಾ ಒಪ್ಕೊಳ್ಳೋದಿಲ್ಲ ಯಹ್ ಬಾಪದಾದಾ ಚುಟ್ಚಾಟ್ ಕರೇ ಹೈ ಜಬ್ಬ ಸೂರ್ಯವಂಶಿ ಬನ ನಾ ಹೇ ದೃಢ ನಿಶ್ಚಯ ಹೈ ಬಾಪಸೆ ಓರ್ ಸ್ವಯಂ ಸೇ ಪ್ರತಿಜ್ಞಾ ಕರ್ಲಿ ಹೈತೋ ಅಬ್ಬ ಕಿಸಿ ಬಿ ಶಕ್ತಿ ಕಿ ಪರ್ಸೆಂಟೇಜ್ ಕಮ್ಮಿ ಬಾಬಾ ಹೇಳ್ತಾರೆ ನಾನು ಹಾಗೆಯೇ ಚಿಟ್ಚಾಟ್ ಮಾಡಿದೆ ವಿದೇಶದ ಮಕ್ಕಳೇ ಚಂದ್ರವಂಶದಲ್ಲಿ ಬರಬೇಕಂತಿಲ್ಲ ಎಲ್ಲರೂ ಸೂರ್ಯವಂಶದಲ್ಲಿ ಬರಬೇಕು ಬಂದೇ ಬರ್ತೀವಿ ಎಂಬ ದೃಢ ನಿಶ್ಚಯ ಮಾಡಿಕೊಳ್ಳಿ ನಿಮ್ಮ ಜೊತೆಗೆ ಪ್ರತಿಜ್ಞೆ ಮಾಡಿರಿ ತಂದೆಯ ಮುಂದೆನೂ ಪ್ರತಿಜ್ಞೆ ಮಾಡಿರಿ ನಾವು ಸಂಪೂರ್ಣ ಪಾಸಾಗಿ ಸೂರ್ಯವಂಶದ ಪ್ರಥಮ ಪೀಳಿಗೆಯಿಂದ ಬರ್ತೇವೆ ಅಂತ ಹಾಗಾದರೆ ಶಕ್ತಿಗಳ ಖಜಾನೆಯಲ್ಲಿ ಸ್ವಲ್ಪನೂ ಕಡಿಮೆ ಇರಬಾರ್ದು ಅಗರ್ ಕಹೆಂಗೆ ಸರ್ಕಮ್ಸ್ಟನ್ಸ್ ಅನುಸಾರ ಸಮಸ್ಯಾಂಕೆ ಅನುಸಾರ ಪರ್ಸೆಂಟೇಜ್ ಕಮ್ ರಹಗೈ ತೋ ಚೌದಾ ಕಲಾ ಬಂಜಾಯಿಂಗೆ ಒಂದು ವೇಳೆ ಕಾರಣಗಳಿಂದ ಸಮಸ್ಯೆಗಳ ಕಾರಣದಿಂದ ನಿಮ್ಮ ಶಕ್ತಿಗಳ ಖಜಾನೆಯಲ್ಲಿ ಸ್ವಲ್ಪ ಪರ್ಸೆಂಟೇಜ್ ಕೊರತೆ ಉಳಿತು ಅಂದರೆ ನೀವು ಹದಿನಾರು ಕಲಾ ಸಂಪೂರ್ಣ ಆಗೋದಿಲ್ಲ ಹದಿನಾಲ್ಕು ಕಲಾ ಸಂಪೂರ್ಣ ಆಗುವಂತಹ ವಂಶದಲ್ಲಿ ನೀವು ಬರಬೇಕಾಗ್ತದೆ ಆಜ್ಕಲ್ ಬಾಪ್ ದಾದ ಚಾರೋ ಓರ್ಕೆ ಸಭಿ ಬಚ್ಚೋಂಕ ಪೋತ ಮೇಲ್ ರಜಿಸ್ಟರ್ ಚೆಕ್ ಕರ್ಹೆ बाप दादा के पास अभी हरे का रजिस्टर है क्योंकि समय के अनुसार पहले ही बाप दादा बच्चों को सुना रहे हैं कि समय की रफ्तार अनुसार अभी कब नहीं कहो अब कहो बाप दादा रवर हतीरा यल रजिस्टर इधे लेकाचार इधे अदन्ना बाबा ನೋಡ್ತಾನೇ ಇರ್ತಾರೆ ನಿಮ್ಮ ರೆಜಿಸ್ಟರ್ ನೋಡಿ ಬಾಬಾ ಹೇಳ್ತಿದ್ದಾರೆ ಸಮಯದ ಅನುಸಾರವಾಗಿ ನಿಮ್ಮ ಪುರುಷಾರ್ಥದ ವೇಗವನ್ನು ಜಾಸ್ತಿ ಮಾಡಿಕೊಳ್ಳಿ ಆಗ ಮಾಡೋಣ ಈಗ ಮಾಡೋಣ ಅಂತ ಹೇಳಬೇಡಿ ಅಬ್ ಕರ್ನಾಹೆ ಈಗಲೇ ಮಾಡಬೇಕು ಎಂಬ ದೃಢ ಸಂಕಲ್ಪ ಮಾಡಿರಿ ಕಬ್ ಹೋಜಾ ಈಗ कर लेंगे होना ही है यह नहीं सोचो होना तो है ही अभी अभी करना है बाबा हेतर नोड़ो आगे बेल आगे आगती हेलबेड़गले अंत्री समय की रफ्तार तीव्र हो रही इसलिए जो लक्ष्य रखा है ಬಾಪ್ ಸಮಾನ ಬನನೇಕ ಫುಲ್ ಪಾಸ್ ಓನೆ ಕಾ ಸೋಲ ಕಲಾ ಸಂಪನ್ನ ಬನೇಕ ತೋ ಬಾಪ್ ದಾದಾ ಚಾಹತೆಯೇ ಲಕ್ಷ ಔರ್ ಪ್ರಾಕ್ಟಿಕಲ್ ಮೇ ಲಕ್ಷಣ ಸಮಾನ ಹೋ ಬಾಬಾ ಹೇಳ್ತಿದರೆ ಸಮಯ ಬಹಳ ತೀವ್ರ ವೇಗದಿಂದ ಓಡ್ತಾ ಇದೆ ಆದ್ದರಿಂದ ತಾವು ಮಕ್ಕಳು ಯಾವ ಗುರಿಯನ್ನು ಇಟ್ಕೊಂಡಿದ್ದೀರಿ ತಂದೆಯ ಸಮಾನ ಆಗಬೇಕು ಸಂಪೂರ್ಣ ಆಗಬೇಕು ಹದಿನಾರು ಕಲಾ ಸಂಪನ್ನ ಆಗಬೇಕು ಅಂತ ಆ ಲಕ್ಷದಂತೆ ಲಕ್ಷಣಗಳನ್ನು ಧಾರಣೆ ಮಾಡಿಕೊಳ್ಳ್ರಿ ಆ ಲಕ್ಷಣಗಳು ಪ್ರಾಕ್ಟಿಕಲ್ ಜೀವನದಲ್ಲಿ ಕಾಣಿಸಲಿ ಜಬ್ ಲಕ್ಷ ಅವ್ರ ಲಕ್ಷಣ ದೋನೋ ಸಮಾನ ಹೋಂಗೆ ತಬ್ ಬಾಪ್ ಸಮಾನ ಸಹಜ ಬಂದಾಯಂಗೆ ಯಾವಾಗ ಲಕ್ಷ ಮತ್ತು ಲಕ್ಷಣಗಳಲ್ಲಿ ಸಮಾನತೆ ಬರ್ತದೆ ಆಗ ನೀವು ತಂದೆಯ ಸಮಾನ ಆಗಿಬಿಡ್ತೀರಿ ತೋ ಚೆಕ್ ಕರೋ ಹೋ ಜಾಯಗ ಬನ್ಹಿ ಜಾಯಂಗೇ ಯ ಅಲ್ಬೆ ಲಾಪನೇ ಜೋ ಕರ್ನಾಹೇ ಜೋ ಬನ್ನಾಹೇ ಜೋ ಲಕ್ಷ ಹೇ ವಹ ಅಭಿ ಅಭಿಸೇಹಿ ಕರ್ನಾಹೇ ಬನನಾಹೇ ನೋಡ್ಕೊಳ್ಳಿ ಮಾಡೋಣ ನೋಡೋಣ ಅಂತ ಹೇಳುವುದು ಹುಡುಗಾಟಿಕೆತನ ಆಗಿದೆ ಏನು ಮಾಡಬೇಕಾಗಿದೆಯೋ ಏನಾಗಬೇಕಾಗಿದೆಯೋ ಅದು ಈಗಲೇ ಮಾಡಬೇಕು ಈಗಲೇ ಆ ಥರ ಆಗಬೇಕು ಕಭಿ ಶಬ್ದ ನಹಿಲಾ ಅಭಿ ಅಭಿ ಮುಂದೆ ಆಗ ಈಗ ಎಂಬ ಶಬ್ದಗಳನ್ನು ಉಪಯೋಗಿಸ್ಬೇಡ್ರಿ ಏನು ಮಾಡೋದಿದೆಯೋ ಈಗಲೇ ಮಾಡಬೇಕು ಅಂತ ದೃಢ ಮಾಡಿಕೊಳ್ಳಿರಿ तो ज्ञान का खजाना योग का खजाना और भी धारणाओं का खजाना है इन्न ಮೂರನೇದು ಧಾರಣೆಯ ಖಜಾನೆ जिससेसे गुणों का खजाना जमा हो जाता है ಧಾರಣೆಯ ಖಜಾನೆ ಅಂದ್ರೆನೇ ಗುಣಗಳ ಖಜಾನೆ ಧಾರಣೆ ಸರ್ವ ಗುಣಗಳನ್ನು ಧಾರಣೆ ಮಾಡಿಕೊಳ್ಳೋದು ಗುಣೋ ಮೇ ಬಿ ಜೈಸೆ ಸರ್ವ ಶಕ್ತಿ ಆಹೆ ಐಸೆ ಸರ್ವಗುಣ ಹೇ ಸಿರ್ಫ ಗುಣ ನಹಿ ಸರ್ವಗುಣ ಹೇಗೆ ಶಕ್ತಿಗಳ ಖಜಾನೆಯಲ್ಲಿ ಬಾಬಾ ಹೇಳಿದರು ಸರ್ವಶಕ್ತಿಗಳನ್ನು ಜಮಾ ಮಾಡ್ಕೋಬೇಕು ಅಂತ ಹಾಗೆ ಗುಣಗಳಲ್ಲಿಯೂ ಸಹ ಸರ್ವಗುಣಗಳಿಂದ ಸಂಪನ್ನ ಆಗಬೇಕು ಸರ್ವಗುಣಗಳನ್ನು ಜಮಾ ಮಾಡ್ಕೋಬೇಕು ತೋ ಸರ್ವಗುಣ ಹೇ ಸೋಚತೆ ಹೋ ದೋ ಗುಣ ಕಮ್ ಹೂವು ತೋ ಕ್ಯಾ ಹೂವು ಚಲೇಗ ನಹಿ ಚಲೇಗ ಹಾಗಾದರೆ ನೋಡ್ಕೊಳ್ಳಿ ನಿಮ್ಮಲ್ಲಿ ಎಲ್ಲ ಗುಣಗಳು ಇವೆಯೋ ಅಥವಾ ಒಂದು ಎರಡು ಗುಣ ಕಡಿಮೆ ಇದೆ ಒಂದು ಎರಡು ಗುಣಗಳ ಕೊರತೆ ಇದೆ ಕೊರತೆ ಇದ್ದರೆ ನಡೆಯೋದಿಲ್ಲ ಅಂತ ಹೇಳ್ತಾರೆ ಬಾಬಾ ಸರ್ವ ಗುಣೋಂಕ ಖಜಾನ ಜಮಾ ಹೋನಾ ಚಾಯಿ ಕಾನ್ಸೆ ಗುಣಕ್ಕೆ ಕಮಿ ಹೇ ಉಸ್ಕೋ ಚೆಕ್ ಕರ್ಕೆ ಭರ್ಪೂರ್ ಹೋಜಾವ್ ಹಾಗಾದರೆ ಯಾವ ಗುಣದ ಕೊರತೆ ಇದೆಯೋ ಅದನ್ನು ಪರೀಕ್ಷೆ ಮಾಡಿಕೊಂಡು आ गुण्लू सह निली तुम्बिक चौथी बात है सेवा नाकने विषय आ गए सेवे सेवा द्वारा सभी को अनुभव है जब भी मनसा सेवा या वाणी द्वारा कर्म द्वारा सेवा करते हो तो उसकी प्राप्ति आत्मिक खुशी मिलती है ಸೇವೆಯ ಮೂಲಕ ಅದು ಯಾವುದೇ ಸೇವೆ ಇರಲಿ ಮನಸಾ ಸೇವೆ ವಾಚಾ ಸೇವೆ ಕರ್ಮಣ ಸೇವೆ ಯಾವುದೇ ಸೇವೆ ಮಾಡಿದಾಗ ಅದರ ಪ್ರಾಪ್ತಿ ಏನು ಅಂದರೆ ಆತ್ಮಿಕ ಖುಷಿಯ ಅನುಭವ ತೋಚೆಕ್ಕರೋ ಸೇವಾ ದ್ವಾರ ಖುಷಿ ಕೀ ಅನುಭೂತಿ ಕಹಾತಕ್ಕಿ ಹಾಗಾದರೆ ಸೇವೆಯ ಮೂಲಕ ಖುಷಿಯ ಅನುಭವ ಎಷ್ಟು ಮಾಡಿದ್ದೀರಿ ಅಗರ್ ಸೇವಾ ಕೀ ಅವ್ರ ಖುಷಿ ನಹಿ ಹುಯಿ ತೋವ ಸೇವಾ ಯಥಾರ್ಥ ಸೇವಾ ನಹಿ ಹೇ ನೀವು ಸೇವೆ ಮಾಡಿದ್ರೂ ನಿಮಗೆ ಖುಷಿ ಸಿಗಲಿಲ್ಲ ಅಂದರೆ ನೀವು ಮಾಡಿದ ಸೇವೆ ಯಥಾರ್ಥ ಸೇವೆ ಆಗಿಲ್ಲ ಅಂತ ಅರ್ಥ ಸೇವಾಮೆ ಕೋಯಿನ ಕೋಯಿ ಕಮ್ಮಿ ಹೇ ಇಸಲಿಯೇ ಖುಷಿ ನಹಿ ಮೀತಿ ಹೇ ಸೇವಾ ಕಾ ಅರ್ಥ ಹೇ ಆತ್ಮ ಅಪನೆ ಕೋ ಖುಷ ನುಮಃ ಖಿಲಾ ಹೂ ರೂಹಾನಿ ಗುಲಾಬ್ ಖುಷಿ ಕೊಲೆ ಮೇ ಝೂಲನೆ ವಾಲಾ ಅನುಭವ ಕರೆಗಿ ಸೇವೆಯ ಅರ್ಥ ಆಗಿದೆ ಸದಾ ಆತ್ಮ ಸೇವೆ ಮಾಡುವಂಥವ್ರು ಖುಷಿಯಲ್ಲಿ ಇದ್ದು ಅರಳಿದ ಗುಲಾಬಿ ಹೂ ಆಗಿ ಖುಷಿಯ ಉಯ್ಯಾಲೆಯಲ್ಲಿ ಆಟ ಆಡುವಂತಹ ಅನುಭವ ಮಾಡುವವರು ಸೇವೆ ಮಾಡೋದು ಅಂದರೆ ಖುಷಿಯ ಅನುಭವ ಮಾಡುವುದು ತೋ ಚೆಕ್ ಕರೋ ಸಾರಾ ದಿನ ಸೇವಾ ಕಿ ಲೇಕಿನ್ ಸಾರೆ ದಿನ ಕಿ ಸೇವಾ ಕಿ ತುಲನಾ ಮೇ ಇತನಿ ಖುಷಿ ಹು ಯ ಸೋಚ ವಿಚಾರ ಹಿ ಚಲತೆ ರೇ ಯ ಯಹನಹಿ ಏ ಬಾಬಾ ಇದೆ ಹಾಗಾದರೆ ಇಡೀ ದಿನದ ಸೇವೆಯಲ್ಲಿ ಎಷ್ಟು ಖುಷಿಯ ಪ್ರಾಪ್ತಿ ಆಯಿತು ಅಂತ ನೋಡ್ಕೊಳ್ಳಿ ಸೇವೆ ಮಾಡಿದ್ದಷ್ಟು ಖುಷಿಯ ಅನುಭವ ಮಾಡಿದ್ದೀರಾ ಅಥವಾ ಬರೇ ಯೋಚನೆನೇ ಮಾಡ್ತಿದ್ರಿ ಹೀಗಾಗಬಾರ್ದಾಗಿತ್ತು ಹಾಗಾಗಬಾರ್ದಾಗಿತ್ತು ಇದು ಬೇಡ ಅದು ಬೇಕು ಅವರ ಆಪ್ಕಿ ಖುಷಿಕ ಪ್ರಭಾವ್ ಏಕತೋ ಸೇವಾ ಸ್ಥಾನ ಪರ್ ಸೇವಾ ಸೇವಾ ಸಾಥಿಯೋಂಪರ್ ತೀಸ್ರಾ ಜಿನ್ ಆತ್ಮಾ ಒಂಕಿ ಸೇವಾ ಕಿ ಉನ್ ಆತ್ಮಾ ಓಂಪರ್ ಪಡೆ ಆದರೆ ವಾಸ್ತವಿಕವಾಗಿ ಸೇವೆ ಅಂದ್ರೆ ಖುಷಿಯ ಅನುಭವ ಮಾಡುವುದು ಖುಷಿ ಖುಷಿಯಿಂದ ಸೇವೆ ಮಾಡಿದಾಗ ನಿಮ್ಮ ಖುಷಿಯ ಪ್ರಭಾವ ಸೇವಾ ಸ್ಥಾನದಲ್ಲಿ ಕಾಣಿಸ್ತದೆ ಸೇವಾ ಸಾಥಿಗಳ ಮೇಲೆ ಆಗ್ತದೆ ಮೂರನೇದು ಯಾವ ಆತ್ಮರ ಸೇವೆ ನೀವು ಮಾಡ್ತೀರಿ ಅವರ ಮೇಲೇನೂ ಆ ಖುಷಿಯ ಪ್ರಭಾವ ಕಾಣಿಸ್ತದೆ ವಾಯುಮಂಡಲ್ ಬಿ ಖುಷ್ ಹೋಜ ಯಹಹೆ ಸೇವಾ ಕಾ ಖಜಾನ ಖುಷಿ ಅಲ್ಲಿಯ ವಾತಾವರಣವೂ ಸಹ ಖುಷಿಯಿಂದ ಭರ್ಪೂರಾಗಿರಬೇಕು ಇದು ಸೇವೆಯ ಖಜಾನೆಯಾಗಿದೆ ಸೇವೆಯ ಖಜಾನೆ ಅಂದ್ರೇ ಖುಷಿಯ ಅನುಭವ ಔರ್ ಬಾತ್ ಚಾರ್ ಸಬ್ಜೆಕ್ಟ್ ತೋ ಆಹಿಗೈರ್ ಹೇ ಸಂಬಂಧ ಸಂಪರ್ಕ ವಹ ಭಿ ಬಹು ಹೇ ಇನ್ನು ನಾಲ್ಕು ವಿಷಯಗಳ ನಂತರ ಐದನೇ ವಿಷಯ ಬರ್ತದೆ ಸಂಬಂಧ ಮತ್ತು ಸಂಪರ್ಕ ಸಂಗಮ ಯುಗದಲ್ಲಿ अनेक रत् संपर्कनों बेका क्योंकि कई बच्चे समझते हैं बाप दादा से तो संबंध है ही परिवार में हुआ नहीं हुआ क्या बात है बीज से तो संबंध है ना लेकिन आपको विश्व का राज्य करना है तो राज्य में ಸಂಬಂಧಮೇ ಆ ನಾ ಹೀ ಹೋಗ ಕೆಲವರು ತಿಳ್ಕೋತಾರೆ ನಮಗೆ ಬಾಪ್ ದಾದಾರವರ ಜೊತೆಗೆ ಸಂಬಂಧ ಇದೆ ಅಷ್ಟೇ ಸಾಕು ಪರಿವಾರದ ಸಂಬಂಧ ಇದ್ದರೇನು ಬಿಟ್ಟರೇನು ಬೀಜದ ಜೊತೆಗೆ ಸಂಬಂಧ ಇದೆ ಅಂತ ಹೇಳ್ತಾರೆ ಆದರೆ ಬಾಬಾ ಕೇಳ್ತಿದ್ದಾರೆ ನೀವು ಭವಿಷ್ಯದಲ್ಲಿ ವಿಶ್ವರಾಜ್ಯ ಅಧಿಕಾರಿ ಆಗೋರಿದ್ದೀರಿ ವಿಶ್ವದಲ್ಲಿ ನೀವು ರಾಜ್ಯ ಅಳೋರಿದ್ದೀರಿ ರಾಜ್ಯದಲ್ಲಿ ಸಂಬಂಧ ಬೇಕೇ ಬೇಕು ಒಬ್ಬನೇ ರಾಜ ರಾಜ್ಯ ಅಳೋದಿಲ್ಲ ರಾಜನ ಜೊತೆಗೆ ಪ್ರಜೆಗಳು ಬೇಕು ಸಂಬಂಧಿಕರು ಬೇಕು ಆಗ ಮಾತ್ರ ಅವನಿಗೆ ರಾಜ ಅಂತ ಗೌರವ ಸಿಗ್ತದೆ ಮಾನ್ಯತೆ ಸಿಗ್ತದೆ ಬಿ ಸಂಬಂಧ ಸಂಪರ್ಕಕ್ಕೆ ಆಪ್ಕೆ ಪಾಸ್ ದಾಓಂಕಾ ಖಜಾನಾ ಜಮಾ ನೀ ಹೋಗ ಇನ್ನು ಸಂಗಮ ಯುಗದಲ್ಲಿ ಸಂಬಂಧ ಸಂಪರ್ಕ ಇಲ್ಲ ಅಂದರೆ ನಿಮ್ಮ ಹತ್ತಿರ ಆಶೀರ್ವಾದಗಳ ಖಜಾನೆ ಜಮಾ ಆಗೋದಿಲ್ಲ ಮಾ ಬಾಪ್ಕಿ ದು ಹೇಕಿನ್ ಸಂಬಂಧ ಸಂಪರ್ಕ ಮೇ ಭಿ ದು ೇನಿ ಹೇ ಅಗರ ದಹಿ ಮೀಲ್ತಿ ಫೀಲಿಂಗ್ ನಹಿ ಆತಿ ತೋ ಸಮೇ ಕೊಯ್ ಕಮಿ ಹೇ ತಂದೆ ತಾಯಿಯ ಆಶೀರ್ವಾದ ಅಂತೂ ಇದ್ದೇ ಇದೆ ಆದರೆ ಜೊತೆ ಜೊತೆಗೆ ಸಂಬಂಧ ಸಂಪರ್ಕದಲ್ಲಿ ಬರುವಂತಹ ಆತ್ಮರಿಂದ ಪರಿವಾರದಿಂದ ಆಶೀರ್ವಾದ ಬೇಕು ಆಶೀರ್ವಾದ ಸಿಕ್ಕಿಲ್ಲ ಅಂದರೆ ಆ ಒಂದು ಭರ್ಪೂರತೆಯ ಫೀಲಿಂಗ್ ನಮಗೆ ಬರೋದಿಲ್ಲ ಯಥಾರ್ಥ ರೀತ ಅಗರ್ ಸಂಬಂಧ ಸಂಪರ್ಕ ಹೇ ತೋ ದಾಂಕಿ ಅನುಭೂತಿ ಹೋನೀಚಾಯೆ ಪರಿವಾರದಲ್ಲಿ ನಮ್ಮ ಸಂಬಂಧ ಸಂಪರ್ಕ ಸರಿ ಇದೆ ಅಂದರೆ ಆಶೀರ್ವಾದಗಳ ಪ್ರಾಪ್ತಿ ನಮಗೆ ಹಾಗೆಯೇ ಆಗ್ತದೆ ನಮಗೆ ಆಶೀರ್ವಾದ ಸಿಗ್ತಾ ಇದೆ ಅನ್ನೋದಕ್ಕೆ ಗುರ್ತೇನು ಅಂದರೆ ನಾವು ಸದಾ ಸಂಪನ್ನ ಆಗಿ ಇರ್ತೀವಿ ನಮ್ಮ ಪುರುಷಾರ್ಥ ಸಹಜವಾಗಿ ನಡೀತಾ ಇರ್ತದೆ ಉನ್ನತಿಯ ಮಾರ್ಗದಲ್ಲಿ ನಾವು ಹೋಗ್ತಾ ಇರ್ತೀವಿ ದುವಾಂಕಿ ಅನುಭೂತಿ ಕ್ಯಾ ಹೋಗಿ ಅನುಭವೀತೋಹೋನಾ ಅಗರ್ ಸೇವಾಸೆ ದುವಾಯಿ ಮಿಲ್ತೀಯೇ तो दिवाए मिलने का अनुभव ये होगा जो स्वयं भी संबंध में आते कार्य करते डबल लाइट होगा बोझ नहीं महसूस करेगा और जिनकी सेवा की संबंध संपर्क में आए वह भी डबल लाइट फील करेगा आशीर्वाद सिकताइए अंदर ಆಶೀರ್ವಾದ ಪಡೆಯುವಂಥವರು ಡಬಲ್ ಲೈಟ್ ಆಗಿರ್ತಾರೆ ಹಗುರತೆಯ ಅನುಭವ ಮಾಡ್ತಾರೆ ಮತ್ತು ಆಶೀರ್ವಾದ ಕೊಡುವಂಥವರು ಸಹ ಡಬಲ್ ಲೈಟ್ ಸ್ಥಿತಿಯ ಅನುಭವ ಮಾಡ್ತಾರೆ ಅನುಭವ ಕರೆಗ ಕೀಯ ಸಂಬಂಧಮೇ ಸದಾ ಹಲ್ಕಾ ಅರ್ಥಾತ್ ಈಝಿ ಭಾರಿ ನಹಿ ರಹೇಗ ಸಂಬಂಧಮೇ ಆವು ನಹಿ ಆವು लेकिन दुआएं मिलने के कारण दोनों तरफ नियम प्रमाण ऐसा ईजी भी नहीं जैसे कहावत है ज़्यादा मीठे पर चीटियाँ बहुत आती है बाबा हेतर संबंध संपर्क हेगी अरे अवर जो मतड़ोदर संबंधदली बोलो नमें ईजी अन ಈ ಥರ ಈಸಿ ಅಲ್ಲ ಇತ್ತೀಚೆಗೆ ಬಹಳ ಈಸಿಯಾಗಿ ಅಟ್ಯಾಚ್ಮೆಂಟಲ್ಲಿ ಬಂದುಬಿಡ್ತಾರೆ ಆ ಥರ ಅಲ್ಲ ಆದರೆ ಒಬ್ಬರ ಜೊತೆಗೆ ಮಾತಾಡಲಿಕ್ಕೆ ಭಯ ಆಗಬಾರ್ದು ನಮಗೆ ಸಹಜತೆ ಸರಳತೆಯ ಅನುಭವ ಆಗಬೇಕು ಹಗುರತೆಯ ಅನುಭವ ಆಗಬೇಕು ಆಗ ನಮ್ಮ ಸಂಬಂಧ ಸಂಪರ್ಕ ಸರಿ ಇದೆ ಅಂತ ಅರ್ಥ ಡಬಲ್ ಲೈಟ್ ಹೇಗ ತೋ ಾದ ಕಹತೆ ಖಜಾನೆ ಚೆಕ್ ಸಮಯ ದೇರೆ ಅಭಿ ಸಮಾಪ್ತಿ ಕಾ ಬೋರ್ಡ್ ನಗಾ ಇಸಲಿಯೇ ಚೆಕ್ ಬಡತೆ ಚಲೋ ಸಂಬಂಧ ಸಂಪರ್ಕದ ಖಜಾನೆ ಅಂದರೆ ಡಬಲ್ ಹಗುರತೆಯ ಅನುಭವ ಮಾಡುವುದು ಮತ್ತು ಮಾಡಿಸುವುದು ಆ ಥರ ನನ್ನ ಸಂಬಂಧ ಸಂಪರ್ಕ ಸಹಜತೆ ಮತ್ತು ಸರಳತೆಯ ಸಂಬಂಧ ಇದೆಯೋ ಹೇಗೆ ಅಂತ ನೋಡ್ಕೊಳ್ಳಿ ನಾನು ಸಂಬಂಧ ಸಂಪರ್ಕದಲ್ಲಿ ಬರುವಾಗ ನಾನು ಹಗುರವಾಗಿ ಇದ್ದು ಅವರನ್ನು ಹಗುರ ಮಾಡ್ತಾ ಇದ್ದೇನೋ ಹೇಗೆ ಅಂತ ಚೆಕ್ ಮಾಡ್ಕೊಳ್ಳಿ ಇನ್ನೂ ಬಾಬಾ ಸಮಾಪ್ತಿಯ ಬೋರ್ಡ್ ಹಾಕಿಲ್ಲ ಅಂತ ಹೇಳ್ತಾರೆ बाप दादा का बच्चों से प्यार है ना बाप दादा समझते हैं कोई भी बच्चा पीछे नहीं रह जाए हरेक बच्चा आगे से आगे आ जाए चलते चलते देह अभिमान आ जाता है समान और देह अभिमान देह अभिमान का कारण है स्वमान में कमी हो जाती ಬಾಬೋರ್ಗೆ ಎಲ್ಲ ಮಕ್ಕಳ ಮೇಲೆ ಪ್ರೀತಿ ಇದೆ ಬಾಬಾ ಬಯಸ್ತಾರೆ ನನ್ನ ಯಾವ ಮಗುನೂ ಕೂಡ ಹಿಂದೆ ಇರಬಾರದು ಎಲ್ಲರೂ ಮುಂದೆ ಇರಬೇಕು ಅದಕ್ಕಾಗಿ ಬಾಬಾ ಹೇಳ್ತಾರೆ ಮುಂದೆ ಬರಬೇಕಾದರೆ ದೇಹ ಅಭಿಮಾನ ಬಿಡಬೇಕು ದೇಹ ಅಭಿಮಾನ ಬರಲು ಕಾರಣ ಆಗಿದೆ ಸ್ವಮಾನದ ಕೊರತೆ समानद स्मृति इलदे इ तो देह अभिमान को मिटाने का सहज साधन है देह अभिमान आने का एक ही अक्षर है वह जानते भी हो देह अभिमान का एक शब्द कौन सा है मैं अच्छा तो कितना बारी मैं मैं कहते हो सारे दिन में कितने बारी मैं बोलते हूं? कभी नोट किया अच्छा एक दिन नोट करना बार बार मैं शब्द तो आता ही है लेकिन मैं कौन पहला पाठ है मैं कौन जब देह अभिमान में मैं कहते हो लेकिन वास्तव में मैं हूँ कौन ಆತ್ಮ ಯಾ ದೇಹ ಬಾಬಾ ಹೇಳ್ತಾರೆ ದೇಹ ಅಭಿಮಾನ ಬರಲಿಕ್ಕೆ ಒಂದೇ ಒಂದು ಶಬ್ದ ಕಾರಣವಾಗಿದೆ ಆ ಶಬ್ದ ಅಂದರೆ ನಾನು ಅನ್ನೋದು ಇಡೀ ದಿನದಲ್ಲಿ ಎಷ್ಟು ಸಲ ನೀವು ನಾನು ಅಂತ ಹೇಳ್ತೀರಿ ಒಂದು ದಿನ ಎಣಸ್ರಿ ಇಡೀ ದಿನದಲ್ಲಿ ಎಷ್ಟು ಸಲ ನೀವು ನಾನು ಎಂಬ ಶಬ್ದ ಬಳಸ್ತೀರಿ ಅಂತ ಆದರೆ ವಾಸ್ತವಿಕವಾಗಿ ಅಲ್ಲಿ ನಾನು ಅಂದಾಗ ದೇಹದ ನೆನಪು ಬರಬಾರದು ನಾನು ಆತ್ಮ ಅನ್ನೋದು ನೆನಪಿಗೆ ಬರಬೇಕು ಮೈ ಕೋನ್ ಹೂ ಆತ್ಮ ಯಾ ದೇಹ ನಾನು ಯಾರು ದೇಹನೋ ಆತ್ಮನೋ ಆತ್ಮನೇ ದೇಹ ಧಾರಣಿಕೆ या देह ने आत्मा को धारण किया है आत्मा ने देह धारण की आत्मा देहवना धरस दियो अथवा देह आत्मा धरसिको इला आत्मा ने दरसदेने तो आत्मा ने देह धारण की तो मैं कौन आत्मा हुआ तो सहज साधन है ಜಬ್ಬಿ ಮೈ ಶಬ್ದ ಬೋಲು ಯಾದ್ಕರು ಕಿ ಮೈ ಕೌನ್ಸಿ ಆತ್ಮಾ ಹ್ಞೂ ಆದ್ದರಿಂದ ನಾನು ಅಂತ ಹೇಳುವಾಗ ನಾನು ಯಾರು ಅಂತ ನೆನಪು ಮಾಡಿಕೊಳ್ರಿ ನಾನು ಆತ್ಮ ಯಾವ ಆತ್ಮ ಅಂತಲೂ ನೆನಪು ಮಾಡ್ಕೊಳ್ಳಿ ಆತ್ಮ ನಿರಾಕಾರಹೇ ದೇಹ ಸಾಕಾರಹೆ ನಾನು ಆತ್ಮ ಹೇಗಿದ್ದೀನಿ ನಾನು ನಿರಾಕಾರ ದೇಹ ಸಾಕಾರ ಆಗಿದೆ ನಿರಾಕಾರ ಆತ್ಮಾನೆ ಸಾಕಾರ ದೇಹ ಧಾರಣ ಕೀಹೇ ತೋ ಜಿತನಾ ಬಾರಿ ಭೀ ಮೈ ಶಬ್ದ ಬೋಲ್ತೆ ಹೋ ಉತ್ತ ಸಮಯ ಯಾದ ಕರೋ ಕಿ ಮೈ ಆತ್ಮ ಸಾಕಾರ ಮೇ ಪ್ರವೇಶ್ ಕಿಯಾ ಹೇ ಎಷ್ಟು ಸಲ ನಾನು ಎಂಬ ಶಬ್ದ ಬಳಸ್ತೀರಿ ಅಷ್ಟು ಸಲಾನೂ ಮಾಡ್ಕೊಳ್ಳಿ ನಾನು ನಿರಾಕಾರ ಆತ್ಮ ಸಾಕಾರ ದೇಹದಲ್ಲಿ ಪ್ರವೇಶ ಮಾಡಿದ್ದೀನಿ ಜಬ್ ನಿರಾಕಾರ ಸ್ಥಿತಿ ಯಾದ ಹೋಗಿ ತೋ ನಿರಹಂಕಾರಿ ಸ್ವತಃ ಹೋಜಾಯಗೆ ಯಾವಾಗ ನಿರಾಕಾರಿ ಸ್ಥಿತಿಯ ನೆನಪು ಬರ್ತದೆ ಆಗ ನಿರಹಂಕಾರಿ ಸ್ವತಃ ಆಗಿಬಿಡ್ತೇವೆ ದೇಹ ಭಾನ್ ಖತಂ ಹೋಜಾಯಗ ದೇಹದ ಭಾವನೆ ದೇಹದ ಪರಿವೆ ಖತಮ್ ಆಗಿಬಿಡ್ತದೆ ವಹಿ ಪಹಲಾ ಪಾಠ ಮೈ ಕೌನ್ ಹೂ ಸ್ಮೃತಿ ಮೇ ರ ಮೈ ಕೌನ್ಸಿ ಆತ್ಮಾ ಹೂ ಆತ್ಮಾ ಯಾದ ನಿರಾಕಾರಿ ಸ್ಥಿತಿ ಪಕ್ಕಿ ಹೋಜಿ ನಾನು ಎಂತಹ ಆತ್ಮ ನಾನು ನಿರಾಕಾರಿ ಆತ್ಮ ಎಂಬ ಸ್ಥಿತಿ ಪಕ್ಕಾ ಆಗುವುದು ಜಹ ನಿರಾಕಾರಿ ಸ್ಥಿತಿ ಹೋಗಿ ವಹಾ ನಿರಹಂಕಾರಿ ನಿರ್ವಿಕಾರಿ ಹೋಗಿ ಜಾಯಂಗಿ ಎಲ್ಲಿ ನಿರಾಕಾರಿ ಸ್ಥಿತಿ ಇರ್ತದೆ ಅಲ್ಲಿ ನಿರಹಂಕಾರಿ ಮತ್ತು ನಿರ್ವಿಕಾರಿ ಆಗಿಯೇ ಬಿಡ್ತೀರಿ ನಿರಾಕಾರಿಯಾದವರು ನಿರಹಂಕಾರಿನೂ ಆಗ್ತಾರೆ ನಿರ್ವಿಕಾರಿನೂ ಆಗಿಬಿಡ್ತಾರೆ ಬಿಡ್ತಾರೆ ತೋ ಕಲಸೆ ನೋಟ್ಕರ್ನ ಜಬ ಮೈ ಶಬ್ದ ಕಹೇಹೋ ತೋ ಕ್ಯಾ ಯಾದ ಹೇ ಜನಾ ಬಾರಿ ಮೈ ಶಬ್ದ ಯೂಸ್ ಕರೋ ಉತನಾ ಬಾರಿ ನಿರಾಕಾರಿ ನಿರಹಂಕಾರಿ ನಿರ್ವಿಕಾರಿ ಸ್ವತಃ ಹೋಜಾಂಗೇ ಹಾಗಾದರೆ ನಾಳಿಂದ ನೆನ್ಪಿಟ್ಕೊಳ್ಳಿ ಯಾವಾಗ ಯಾವಾಗ ನಾನು ಎಂಬ ಶಬ್ದ ಉಪಯೋಗಿಸ್ತೀರಿ ಆಗಾಗ ನಿರಾಕಾರಿ ನಿರಹಂಕಾರಿ ನಿರ್ವಿಕಾರಿ ಸ್ಥಿತಿಯ ನೆನಪು ನಿಮಗೆ ಬರಬೇಕು ಆ ಸ್ಥಿತಿಯಲ್ಲಿ ನೀವು ಸ್ಥಿತ ಆಗಿಬಿಡಬೇಕು ಅಚ್ಛ ಆ ಯೂತ್ ಗ್ರೂಪ್ ಆಯಾ ಹೇ ಯುತ್ ಬಹುತ್ ಹೇ ಬಾಪ್ದಾದ ಗ್ರೂಪ್ ಕೋ ವರದಾನ್ ಹೇ ಕಿ ಸದಾ ಆಬಾದರಹನ ಈ ದಿನ ಬಾಬೋರ್ ಮುಂದೆ ಯುವಕರು ಬಂದಿದ್ದಾರೆ ಯುವಕರಿಗೆ ಬಾಬೋರು ವರದಾನ ಕೊಡ್ತಿದ್ದರೆ ನೀವು ಹೀಗೆ ಯುವಕರಾಗಿ ಇರಬೇಕು ಕುಮಾರರಾಗಿ ಇರಬೇಕು ಏಕಭೀ ಖಜಾನ ಬರಬಾದ್ ನಹೀಕರ್ಣ ಆಬಾದರಹನ ಆಬಾದ ಕರ್ನ ಒಂದು ಖಜಾನೆಯು ಸಹ ನೀವು ಹಾಳು ಮಾಡಬಾರದು ವ್ಯರ್ಥ ಮಾಡಬಾರದು ಅದನ್ನು ಬೆಳೆಸ್ತಾ ಇರಬೇಕು ಸದಾ ಬೆಳೀತಾ ಇರಬೇಕು ನೀವು ಮುಂದೆ ಬೆಳೀತಾ ಇರಬೇಕು ನಿಮ್ಮಲ್ಲಿ ಇರುವ ಖಜಾನೆನೂ ನೀವು ಬೆಳೆಸ್ತಾ ಇರಬೇಕು ಲೌಕಿಕ ಗುರು ಆಶೀರ್ವಾದ ದೇತೆ ಆಯುಷಮಾನ್ ಭವ ಅವ್ರ ಬಾಪ್ ದಾದಾ ಕಹತೆ ಶರೀರ್ ಕಿ ಆಯುತೋ ಜಿತನೀ ಹೇ ಉತನಿ ರಹೇಗಿ ಇಸಲಿಯೇ ಶರೀರ್ ಕಿ ಆಯುಕೆ ಸೆ ಆಯುಷ್ಯವಾನ್ ಭವಕ ವರದಾನ್ ನಹಿದೇತೆ ಲೇಕಿನ್ ಇಸ್ ಬ್ರಾಹ್ಮಣ ಜೀವನ್ಮೆ ಸದಾ ಆಯುಷ್ಯವಾನ್ಭವ ಲೌಕಿಕದ ಗುರುಗಳು ಆಯುಷ್ಯವಾನ್ಭವ ಅಂತ ಆಶೀರ್ವಾದ ಕೊಡ್ತಾರೆ ಆದರೆ ದೇಹದ ಆಯುಷ್ಯ ಎಷ್ಟಿದೆಯೋ ಅಷ್ಟೇ ಇರ್ತದೆ ಆದ್ದರಿಂದ ಬಾಬಾ ಆತ್ಮದ ದೃಷ್ಟಿಯಿಂದ ವರದಾನ ಕೊಡ್ತಿದರೆ

ದೇವತಾ ಆಗುವಂತಹ ಯುವಕರು ಯುವಕರಲ್ಲಿ ಒಂದು ವಿಶೇಷತೆ ಇರ್ತದೆ ಆ ವಿಶೇಷತೆ ಯಾವುದು ಜೋ ಚಹೆ ವಹ ಕರ್ಸಕ್ತೆ ಅಚ್ಚ ಸಕ್ತೆ ಹೋ ಯುವಕರು ಮನಸ್ಸು ಮಾಡಿದರೆ ಬಯಸಿದ್ದನ್ನೆಲ್ಲ ಮಾಡಬಹುದು ಹಾಗಾದರೆ ಮಾಡ್ತೀರಾ ಅಚ್ಚಿ ಬಾತೆ ದುನಿಯಾಕೆ ಹಿಸಾಬ್ಸೆ ಹೇ ಯುದ್ಧ ಜಿದ್ದಿ ಬಹುತ್ ಹೋತೆ ಜೋ ಸೋಚೆಂಗೆ ವಹ ಕರ್ಕೆ ದಿಖಾಯಿಂಗೇ ಜಗತ್ತಿನಲ್ಲಿ ಹೇಳ್ತಾರೆ ಯುವಕರು ಅಂದರೆ ಹಠವಾದಿಗಳು ಇರ್ತಾರೆ ಜಿದ್ದ ಇರ್ತಾರೆ ಅಂತ ಏನವರು ಮನಸ್ಸು ಮಾಡ್ತಾರೋ ವಿಚಾರ ಮಾಡ್ತಾರೋ ಅದನ್ನೇ ಮಾಡಿ ತೋರಿಸ್ತಾರೆ ಅಂತ ವಹ ಲೋಗ ಉಲ್ಟಾ ಕಹತೆ ಯಹಾ ಬ್ರಾಹ್ಮಣ ಯುದ್ಧ ಜಿ ನಹಿ ಲೇಕಿನ್ ಅಪ್ನಿ ಪ್ರತಿಜ್ಞಾಪರ್ ಪಕ್ಕೆ ರಹನೇವಾಲೆ ಲೌಕಿಕದ ಜನ ಉಲ್ಟಾ ಮಾತಾಡ್ತಾರೆ ಆದರೆ ಸಂಗಮ ಯುಗದ ಬ್ರಾಹ್ಮಣ ಯುವಕರು ಅಂದರೆ ಹಠವಾದಿಗಳಲ್ಲ ಆದರೆ ಮಾಡಿದ ಪ್ರತಿಜ್ಞೆಯಲ್ಲಿ ಪಕ್ಕಾ ಪಕ್ಕಾ ನಡೆಯುವಂಥವ್ರು ಹಟನೆ ನಹಿ ಐಸೆ ಹೋ ಮಾಡಿದ ಪ್ರತಿಜ್ಞೆಯನ್ನು मुरियंथवरल प्रतिज्ञते नड़यंतवर अंत युवक आगदेरिता हाथ उठाना बहु सहज है बाप दादा खुश है हाथ उठाना यह भी हिम्मत है लेकिन रोज अमृत वेले बाप से की हुई प्रतिज्ञा कि हम इस ब्राह्मण जीवन की प्राप्ति से सेवा से ಕಭೀ ಬಿ ಸಂಕಲ್ಪ ಮೇ ಬಿ ಹಟೇಂಗೆ ನಹಿ ಬಾಬಾ ಹೇಳ್ತಾರೆ ಕೈ ಎತ್ತುವುದು ಸುಲಭ ಆದರೆ ಕೈ ಎತ್ತೋದಕ್ಕೂ ಸಾಹಸ ಬೇಕು ಧೈರ್ಯ ಬೇಕು ಹಾಗೆಯೇ ಪ್ರತಿದಿನ ಅಮೃತ ವೇಳೆಯಲ್ಲಿ ತಂದೆಯ ಜೊತೆಗೆ ಮಾಡಿದ ಪ್ರತಿಜ್ಞೆಯನ್ನು ಈ ಬ್ರಾಹ್ಮಣ ಜೀವನದ ಪ್ರಾಪ್ತಿಯ प्रतिज्ञयन सेवे प्रतिज्ञयन यवत नहीं संकल्प संकल्पद संकल्पदूलको आ प्रतिज्ञा दूर सरीबार् इस हिम्मत को प्रतिज्ञा को रोज दोहराओ और बार बार चेक करो कि हिम्मत जो रखी है संकल्प किया है वह प्रैक्टिकल में ಹೋರಹೇ ಯಾ ನಹಿ ಧೈರ್ಯದಿಂದ ಯಾವ ಪ್ರತಿಜ್ಞೆಯನ್ನು ಮಾಡಿದ್ದೀರಿ ಆ ಪ್ರತಿಜ್ಞೆಯನ್ನು ಬಾರಿ ಬಾರಿಗೂ ನೆನಪು ಮಾಡ್ಕೊಳ್ಳಿ ಮತ್ತು ಚೆಕ್ ಮಾಡಿಕೊಳ್ಳಿ ಧೈರ್ಯದಿಂದ ಯಾವ ಸಂಕಲ್ಪ ಮಾಡಿದ್ದೀರಿ ಪ್ರತಿಜ್ಞೆ ಮಾಡಿದ್ದೀರಿ ಅದನ್ನು ಪ್ರಾಕ್ಟಿಕಲ್ ರೂಪದಲ್ಲಿ ಆಚರಣೆಯಲ್ಲಿ ತರ್ತಾ ಇದ್ದೀರಾ ಹೇಗೆ ಅದರಂತೆ ನಡ್ಕೊಳ್ತಾ ಇದ್ದೀರಾ ಹೇಗೆ ಅಂತ ನೋಡ್ಕೊಳ್ರಿ ಗವರ್ಮೆಂಟ್ ಕಹತೀಯ ಬಸ್ ದೋ ಚಾರ್ ಲಾಖ ಬನ್ ಜಾಯ ತೋ ಭಿ ಠೀಕೆ ಬಾಪ್ ದಾದಾ ಕಹತೆ ಬ್ರ ಯಹ ಬ್ರಾಹ್ಮಣ್ ಏಕ್ ಏಕೇಕ್ ಲಾಖಕ್ಕೆ ಸಮಾನ ಇತನೆ ಮಜಬೂತ್ ಸರ್ಕಾರ ಹೇಳ್ತದೆ ಇಂತಹ ಶ್ರೇಷ್ಠ ಯುವಕರು ಎರಡು ನಾಲ್ಕು ಲಕ್ಷ ಜನರನ್ನು ತಯಾರು ಮಾಡಿದರೆ ಸಾಕು ಅಂತ ಬಾಬಾ ಹೇಳ್ತಾರೆ ಇಲ್ಲಿಯ ಒಬ್ಬೊಬ್ಬ ಯುವಕ ಒಂದು ಲಕ್ಷಕ್ಕೆ ಸಮಾನ ಆಗಿದ್ದಾರೆ ಅಷ್ಟೊಂದು ಇವರು ಶಕ್ತಿಶಾಲಿಯಾಗಿದ್ದಾರೆ ದೇಖೋ ಐಸೇನಹಿ ಘರ್ ಜಾಕರ್ ಫಿರ್ ಲಿಖದೋ ಕಿ ಬಾಬಾ ಮಾಯಾ ಆಗೈ ಸಂಸ್ಕಾರ ಆಗಯಾ ಸಮಸ್ಯೆ ಆಗೈ ಸಮಸ್ಯಂಕೆ ಸಮಾಧಾನ ಸ್ವರೂಪ ಬನು ನಿಮ್ಮ ಊರಿಗೆ ಹೋದ ನಂತರ ನೀವು ಈ ಥರ ಹೇಳಬಾರದು ಮಾಯೆ ಬಂತು ಸಂಸ್ಕಾರ ಬಂತು ಸಮಸ್ಯೆ ಬಂತು ಅಂತ ಹೇಳಬಾರದು ಎಲ್ಲ ಸಮಸ್ಯೆಗಳಿಗೆ ಸಮಾಧಾನ ಸ್ವರೂಪ ಆಗ್ರಿ ಸಮಸ್ಯಾಯೇತೋ ಆಯೇಗೆ ಲೇಕಿನ್ अपने से पूछो मैं कौन समाधान स्वरूप हूँ या समस्या से हार खाने वाला समस्या बंदा निमें नहीं समाधान स्वरूप आगदीरा अथवा समस्या सोलुंतोर आगदीरा आप सब का टाइटल है विजयी रत्न या हार खाने वाले रत्न ನಿಮ್ಮೆಲ್ಲರ ಬಿರುದಾಗಿದೆ ವಿಜಯಿ ಅಂತ ಸೋಲುವಂಥ ರತ್ನ ಅಂತ ಎಂದಾದರೂ ಹೇಳಿದರೇನೋ ಬಾಬಾ ವಿಜಯಿ ರತ್ನ ಬ್ರಾಹ್ಮಣ್ ಜನ್ಮ ಹೋತೆ ಹಿ ಬಾಪ್ ದಾದಾನೆ ಹರ್ ಬ್ರಾಹ್ಮಣ್ ಕೆ ಮಸ್ತಕ್ ಪರ್ ವಿಜಯ್ ಕಾ ತಿಲಕ್ ಅಮರ್ ಲಗಾ ದಿ ಹೇ ಬ್ರಾಹ್ಮಣ ಜನ್ಮ ಆದ ಕೂಡಲೇ ಹುಟ್ಟಿದ ದಿನಾನೇ ಬಾಪ್ ದಾದಾರವರು ಪ್ರತಿಯೊಬ್ಬ ಬ್ರಾಹ್ಮಣ ಮಗುವಿನ ಮಸ್ತಕದಲ್ಲಿ ವಿಜಯದ ಅಮರ ತಿಲಕ ಇಟ್ಟಿದ್ದಾರೆ ತೋ ಅಮರಭವಕ್ಕೆ ವರದಾನಿ ಹೋ ಆದ್ದರಿಂದ ನೀವು ಅಮರಭವದ ವರದಾನಿ ಆಗಿತಿರಿ ಅಭಿ ಯಹ ಅಪ್ನೆ ಸೆ ಕರು ಏಸೆ ವಾಯ್ದಾ ಕಹಲಾಯಂಗೇ ತೋ ಸಬ್ ಕರ್ಲೇಗೆ ಲಿನ್ ಅಪ್ಪನೇ ಮನ್ಮೆ ಅಪ್ಪನೇ ಸೇವ ಇದ್ದಾಕರು ಬಾಬಾ ಹೇಳ್ತಾರೆ ಎಲ್ಲರೂ ನೀವೇ ಮನಸ್ಸಿನಿಂದ ಪ್ರತಿಜ್ಞೆ ಮಾಡಿ ನಿಮಗೆ ಎಬ್ಬಿಸಿ ನಿಲ್ಲಿಸಿ ಪ್ರತಿಜ್ಞೆ ಮಾಡಿಸಿದ್ರೆ ಬಾಯಿಂದ ಹೇಳಿಸಿದರೆ ಎಲ್ಲರೂ ಹೇಳ್ತೀರಿ ಆದರೆ ಆ ಥರ ಹೇಳೋದಕ್ಕಿಂತ ನೀವೇ ಸ್ವತಃ ಮನಪೂರ್ವಕವಾಗಿ ಈ ಪ್ರತಿಜ್ಞೆಯನ್ನು ಮಾಡಿರಿ कभी भी संस्कार के वश ಸಂಸ್ಕಾರಕ್ಕೆ ವಶ जो बाप के संस्कार ಸಂಸ್ಕಾರ ವಹ ಮುಜ आत्मा के ಸಂಸ್ಕಾರ ನಾನು एंदो ನನ್ನ ಹಳೇ ಸಂಸ್ಕಾರಕ್ಕೆ ವಶ ಆಗೋದಿಲ್ಲ ಎಂಬ ಪ್ರತಿಜ್ಞೆ ಮಾಡಿ ತಂದೆಯ ಸಂಸ್ಕಾರನೇ ನನ್ನ ಸಂಸ್ಕಾರ ಅಂತ ತಿಳ್ಕೊಳ್ಳಿ ಜೋ ದ್ವಾಪರ ಕಲಿಯುಗಕ್ಕೆ ಸಂಸ್ಕಾರ वह मेरे संस्कार नहीं क्योंकि बाप के संस्कार नहीं है यह तमोगुणी संस्कार ब्राह्मणों के संस्कार है ही नहीं तो आप कौन हो? ब्राह्मण होना द्वापर कलियुगद संस्कार अद संस्कार अल या तस्कार तमोगुणि संस्कार बिटो ब्राह्मणर संस्कार धारण बाप दादा को यूथ ग्रुप पर नाज है। देखो दादियों को भी यूथ पर नाज है। दादी को प्यार है ना से, एक्स्ट्रा प्यार है। बाप दादा बाप्दादारे यकर मेले अभिमान इधर ದಾದಿ ದೀದಿಯವರಿಗೂ ಕೂಡ ಈ ಯುವಕರ ತಂಡದ ಮೇಲೆ ವಿಶೇಷ ಪ್ರೀತಿ ಇದೆ ಅಭಿಮಾನ ಇದೆ ಕುಮಾರ್ ಹೇ ಸುಕುಮಾರ್ ಕುಮಾರ್ ನಹಿ ಸುಕುಮಾರ್ ಹೇ ಏಕ ಏಕ ಕುಮಾರ್ ವಿಶ್ವಕ್ಕೆ ಕುಮಾರೋಂಕಾ ಪರಿವರ್ತನ್ ಕರ್ ದಿಖಾನೆ ವಾಲೆ ಹೇ ಬಾಬಾ ಹೇಳ್ತಾರೆ ನೀವು ಸಾಧಾರಣ ಕುಮಾರ ಅಲ್ಲ ಸುಕುಮಾರ ಆಗಿದ್ದೀರಿ ಒಬ್ಬೊಬ್ಬ ಕುಮಾರ ವಿಶ್ವದ ಅನೇಕ ಕುಮಾರರನ್ನು ಪರಿವರ್ತನೆ ಮಾಡುವಂಥವರಾಗಿದ್ದೀರಿ ಅಚ್ಚ ಕುಮಾರೊಂಕೋ ಕಾಮ್ದೆ ಹಿಮ್ಮತೇ ಕರ್ನಾಪಡೆಗ ಕುಮಾರಿಯ ಕರೆಗಿ ಕುಮಾರರಿಗೆ ಒಂದು ವಿಶೇಷವಾದ ಕೆಲಸ ಕೊಡ್ತೀನಿ ಮಾಡ್ತೀರಾ ಅಂತ ಬಾ कुमारियर नीव मारतीरा तो काम दे रहे हैं ध्यान से सुनना जो अगली सीजन होगी अगली सीजन में कुमारों का ऐसा ही स्पेशल प्रोग्राम रखेंगे लेकिन लेकिन भी है ज़्यादा काम नहीं देते एक एक कुमार दस दस कुमारों का छोटा सा ಆತಕ ಕಂಗನ್ ತಯಾರು ಕರ್ಕೆ ಲಾನ ಆತಮೇ ಕಂಗನ್ ಪಡ್ತಾ ಹೇನ ಬ್ರಹ್ಮ ಬಾಪಕು ಸದೈವ ಆತಮೇ ಪೂಲೋಕ ಕಂಗಲ್ ಡಾಲ್ತೇ ಬಾಬ ಕೆಲಸ ಕೊಡ್ತಾ ಇದ್ದಾರೆ ಗಮನ ಕೊಟ್ಟು ಕೇಳಿ ಅಂತ ಹೇಳ್ತಾರೆ ಬಾಬಾ ಮುಂದಿನ ಸೀಸನ್ನಲ್ಲಿ ನೀವು ಕುಮಾರರು ಹತ್ತತ್ತು ಜನ ಕುಮಾರರನ್ನು ತಯಾರು ಮಾಡಿ आ कुमार वो कंकणव तैयारमी ब्रह्माबाब तोडसली कर्क बरबो एक, एक कुमार कच्चे कच्चे नहीं पक्के पक्के लाना तो मधुबन में आए फिर घर जाए तो बदल जाए ऐसे नहीं ऐसे पक्के बनाकर लाना जो बाप दादा देख देख कर कहे वाह कुमार ವಾಹ್ ಐಸೆ ತಯಾರ ಹೇ ಕರೆಂಗೇ ಥೋಡಾ ಸೋಚೋ ಐಸೇ ಹಿ ಹಾತ ನಹಿ ಉಠಾಲೋ ಕರ್ನಾ ಪಡೆಗಾ ಬನಾನಾ ಪಡೆಗ ಒಬ್ಬೊಬ್ಬ ಕುಮಾರರು ಹತ್ತತ್ತು ಜನ ಪಕ್ಕಾ ಪಕ್ಕಾ ಕುಮಾರರನ್ನು ತಯಾರು ಮಾಡ್ಕೊಂಡು ಬರಬೇಕು ಮನೆಗೆ ಹೋದ ನಂತರ ಅವರು ಮತ್ತೆ ಬದಲಾಗಬಾರದು ಅಂತಹ ಕುಮಾರರನ್ನು ತಯಾರು ಮಾಡಿ ಬಾಪ್ ದಾದಾರವರ ಹತ್ತಿರಕ್ಕೆ ಕರ್ಕೊಂಡು ಬರಬೇಕು ಆಗ ಬಾಪ್ ದಾದಾರವರು ಕುಮಾರರನ್ನ ನೋಡಿ ವಾಹ ಕುಮಾರ್ ವಾಹ ಅಂಥೇಳಿ ಮಹಿಮೆ ಮಾಡಬೇಕು ಈ ಇಂತಹ ಒಂದು ಕೆಲಸ ಮಾಡಲು ತಯಾರಿದ್ದೀರಾ ಸುಮ್ಮ ಸುಮ್ಮನೆ ಕೈ ಎತ್ತಬೇಡಿ ಕೈ ಎತ್ತಿದ ಮೇಲೆ ಅದರಂತೆ ನಡ್ಕೋಬೇಕು ಡಬಲ್ ಫಾರಿನರ್ಸ್ ಭೀ ಕರೆಂಗೆ

ತಯಾರು ಮಾಡ್ಕೊಂಡು ಬರಬೇಕು ಅದರಲ್ಲಿ ಯಾರು ವಿಶೇಷ ಕ್ವಾಲಿಟಿ ಆತ್ಮರನ್ನು ಕರ್ಕೊಂಡು ಬರ್ತೀರಿ ಅವರಿಗೆ ಬಹುಮಾನ ಕೊಡಲಾಗ್ತದೆ ಇನಾಮ್ ಬಡಿಯಾದೇಂಗೆ ಘಟಿಯಾ ನೈ ಪ್ಯಾರ್ ಹೈನಾ ಕುಮಾರೋಸೆ ಬಹುಮಾನವೂ ಸಹ ವಿಶೇಷವಾದಂಥ ಒಳ್ಳೆ ಬಹುಮಾನವನ್ನು ಬಾಬೋರು ಕೊಡ್ತಾರೆ ಸಾಧಾರಣ ಬಹುಮಾನ ಅಲ್ಲ ಯಾಕೆ ಅಂದರೆ ಕುಮಾರರ ಮೇಲೆ ಬಾಬೋರ್ಗೆ ಪ್ರೀತಿ ಇದೆ ಅಗರ್ ಜಾದಾ ಮೇ ಜಾದಾ ಕುಮಾರ್ ಪಾಸಿಟಿವ್ ಕರ್ಮ ಕರ್ನೆ ವಾಲೆ ಮಿಲ್ಜಾಯ್ ತೋ ಗವರ್ಮೆಂಟ್ ಕಿತನ ಖುಷ್ ಹೋಗಿ ಸರ್ಕಾರದವರಿಗೂ ಒಳ್ಳೆ ಕುಮಾರ್ಸರನ್ನು ನಾವು ಕೆಲಸ ಮಾಡಿ ತೋರಿಸಿದರೆ ಅವರಿಗೂ ಎಷ್ಟು ಖುಷಿ ಆಗ್ತದೆ ಅಂತ ಹೇಳ್ತಾರೆ ಬಾ ಒಳ್ಳೆಯ ಕುಮಾಸ್ಗಳನ್ನು ತಯಾರು ಮಾಡಿ ಒಂದು ಉದಾಹರಣೆ ಅವರ ಮುಂದೆ ಇಟ್ಟರೆ ಅವರಿಗೂ ಸಹ ಖುಷಿ ಆಗುವುದು ಅಗರ್ ದಸ್ ದಸ್ ಕುಮಾರ್ ಲಾಯೇಗೆ ತೋ ಸಾರಾ ಹಾಲ್ ಕುಮಾರೋನ್ಸೆ ಬರೇಂಗೆ ಫಿರ್ ಗೌರ್ಮೆಂಟ್ ಕೋ ಬುಲಾಯೆಂಗೆ ದೇ ಯಹ ಕುಮಾರ ಒಬ್ಬೊಬ್ಬರು ಹತ್ತತ್ತು ಜನರನ್ನು ತಯಾರು ಮಾಡಿಕೊಂಡು ಬಂದರೆ ಈ ಸಭಾಗೃಹ ಸಂಪೂರ್ಣವಾಗಿ ತುಂಬಿ ಹೋಗ್ತದೆ ಆಗ ಸರ್ಕಾರದ ಕೆಲವು ಮಂತ್ರಿಗಳನ್ನು ಕರೆಸಿ ಪ್ರತಿನಿಧಿಗಳನ್ನು ಕರೆಸಿ ಈ ದೃಶ್ಯವನ್ನು ಅವರಿಗೆ ತೋರಿಸಬೇಕು ಲೇಕಿನ್ ಲಾನೆ ಪಡೆಂಗೇ ಬನಾನೆ ಪಡೇಂಗೇ ಅಗರ್ ಅಪ್ನಿ ಸ್ಥಿತಿ ಲಕ್ಷ್ಯ ಲಕ್ಷಣ ಕೋ ಸಮಾನ ರೇ ತೋ ಸೇವಾಮೆ ಸಫಲತಾ ಹೋಗಿ ಯಾ ನಹಿ ಹೋಗಿ ಯಾ ಸಂಕಲ್ಪ ಭೀ ನಹಿ ಉಟ್ಸಕ್ತ ನಿಮ್ಮ ಸ್ಥಿತಿ ಲಕ್ಷದಂತೆ ಲಕ್ಷಣಗಳನ್ನು ನೀವು ಸಮಾನ ಮಾಡಿಕೊಂಡ್ರೆ ಸೇವೆಯಲ್ಲಿ ಅವಶ್ಯವಾಗಿ ಸಫಲತೆ ಸಿಕ್ಕೇ ಸಿಗ್ತದೆ ಸಿರ್ಫ ಆಪಕೋ ನಿಮಿತ್ಯ ಬನನ ಪಡೆಗ ಯ ಪ್ರತಿಜ್ಞಾ ಸದಾ ರಿವೈಸ್ ರಹನ ಕಮಾಲ್ ತೋ ಕರ್ಣಿಹೀಹೇ ನೀವು ನಿಮಿತ್ಯ ಆಗಬೇಕು ಈ ಪ್ರತಿಜ್ಞೆಯನ್ನ ಪ್ರತಿದಿನ ನೆನಪು ಮಾಡ್ಕೊಳ್ತಾ ಅದರಂತೆ ಸೇವೆ ಮಾಡಬೇಕು ಮುರಳಿಕೆ ಬೀಚ್ ಅಚಾನಕ್ ಬಾಪ್ ಕೆ ಸಾಮ್ನೆ ದೋ ಕುಮಾರ್ ಸ್ಟೇಜ್ ಪರ್ ಆಗೈ ಜಿನೆ ಹಟಾಯ ಗಯ ಬಾಬವರು ಮುರಳಿ ನುಡಿಸುವಾಗ ಮಧ್ಯದಲ್ಲಿ ಇಬ್ಬರು ಕುಮಾರರು ಆವೇಶದಿಂದ ವೇದಿಕೆಯ ಮೇಲೆ ಬಂದರು ವೇದಿಕೆಯನ್ನು ಹತ್ತಿದರು ಅಚ್ಚ ಅಭಿ ಖೇಲ್ ಮೇ ಖೇಲ್ ದೇಖ ಬಾಪ್ ದಾದಾ ಕಹತೆ ಸಾಕ್ಷಿ ಹೋಕರ್ ಖೇಲ್ ದೇಖ ಎಂಜಾಯ್ ಕಿಯ ಆ ಕುಮಾರರನ್ನು ಮಧುಬನ ನಿವಾಸಿಗಳು ಅಲ್ಲಿಂದ ಕೆಳಗೆ ಕರ್ಕೊಂಡು ಬಂದರು ಬಾಬಾ ಹೇಳ್ತಿದ್ದಾರೆ ಇದು ಒಂದು ಸಣ್ಣ ಆಟ ದೊಡ್ಡಾಟದಲ್ಲಿ ಸಣ್ಣ ಆಟವನ್ನು ಸಾಕ್ಷಿಯಾಗಿ ನೋಡಿದ್ದೀರಿ ಏಕ್ ಸೆಕೆಂಡ್ ಮೇ ಏಕ್ದ್ ದೇಹ ಸೇನ್ಯಾರೇ ಪವರ್ಫುಲ್ ಆತ್ಮಿಕ ರೂಪಮೆ ಸ್ಥಿತ ಹೋಸಕ್ತೆ ಹೋ ಫುಲ್ ಸ್ಟಾಪ್ ಬಾಪ್ ದಾದಾನೆ ಬಹುತ್ ಪವರ್ಫುಲ್ ಡ್ರಿಲ್ ಕರಾಯಿ ಆ ಕುಮಾರರು ಯಾಕೆ ಬಂದರು ಯಾರು ಹೇಗೆ ಅಂತ ವ್ಯರ್ಥ ಚಿಂತನೆ ಮಾಡಬೇಡಿ ಈಗ ಕ್ಷಣದಲ್ಲಿ ಪವರ್ಫುಲ್ ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತ ಆಗ್ರಿ ಅಂತ ಹೇಳಿ बाबा मक्कलेंदा योगदा ड्रिलस अच्छा यही अभ्यास हर समय बीच बीच में करना अभी अभी कार्य में आए अभी अभी कार्य से न्यारे साकारी सो निराकारी स्थिति में स्थित हो जाए ऐसे यह भी एक अनुभव देखा कोई समस्या भी आती है ತೋ ಏಕ್ ಸೆಕೆಂಡ್ ಮೇ ಸಾಕ್ಷಿ ದೃಷ್ಟ ಬನ್ ಸಮಸ್ಯೆ ಕೋ ಏಕ ಸೈಡ್ ಸೀನ್ ಸಮಜ್ ತೂಫಾನ್ ಕೋ ತೊಹಾ ಸಮಜ್ ಉಸ್ಕೋ ಪಾರ್ಕರು ಬಾವ ಹೇಳ್ತಾರೆ ಮಧ್ಯ ಮಧ್ಯದಲ್ಲಿ ಸಾಕಾರಿಸೋ ನಿರಾಕಾರಿ ಸ್ಥಿತಿಯ ಅನುಭವ ಮಾಡ್ತಾ ಇರಿ ಈಗ ಒಂದು ಅನುಭವ ನೋಡಿದ್ರಿ ಹೇಗೆ ಸಮಸ್ಯೆ ಬಂತು ಮತ್ತು ಆ ಸಮಸ್ಯೆಯಿಂದ ಪಾರಾದ್ವಿ ಯಾವುದೇ ಸಮಸ್ಯೆ ಬಂದ್ರೂ ಅದು ಒಂದು ದಾರಿಯ ದೃಶ್ಯ ಅಂತ ತಿಳ್ಕೊಳ್ಳಿ ಬಂದಂಥ ಬಿರುಗಾಳಿ ನಿಮಗೆ ಬಳವಳೆಯ ರೂಪದಲ್ಲಿ ಸಿಕ್ಕಿದೆ ಅಂತ ತಿಳ್ಕೊಳ್ರಿ ಅಭ್ಯಾಸೇನಾ ಹಾಗೆ ಚಲ್ಕರ್ ಐಸೆ ಅಭ್ಯಾಸಕ್ಕೆ ಬಹುತ್ ಅವಶ್ಯಕತಾ ಪಡೆಗೆ ಫುಲ್ ಸ್ಟಾಪ್ ಕ್ವೆಶ್ಚನ್ ನಹಿ ಯಹ ಕ್ಯೋ ಹೂವಾ ಕೆಸೆ ಹೂವಾ ನಹಿ ಫುಲ್ ಸ್ಟಾಪ್ ಅವ್ರ ಅಪ್ನೆ ಫುಲ್ ಶಕ್ತಿಶಾಲಿ ಸ್ಟೇಜ್ ಪರ್ ಸ್ಥಿತ ಹೋಜಾವೋ ಬಾಬಾ ಹೇಳ್ತಾರೆ ಇಂತಹ ಅಭ್ಯಾಸ ಮಧ್ಯ ಮಧ್ಯದಲ್ಲಿ ಮಾಡ್ತಾನೇ ಇರಿ ಪೂರ್ಣ ವಿರಾಮ ಹಾಕಿರಿ ಏನೇ ಬಂದ್ರು ಪ್ರಶ್ನೆ ಬರಬಾರ್ದು ಯಾಕೆ ಏನು ಎಂಬ ಚಿಂತೆ ಮಾಡಬಾರ್ದು ಅಲ್ಲಿ ಪೂರ್ಣ ವಿರಾಮ ಹಾಕಬೇಕು ಮತ್ತು ತಮ್ಮ ಶಕ್ತಿಶಾಲಿ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕು ಆಗ ಸಮಸ್ಯೆ ನೀಚೆ ರಹಜಾಯಿಗೆ ಹೇಗೆ ಆಪ್ ಉಂಚಿ ಸ್ಟೇಜಸ್ಸೆ ಸಮಸ್ಯಾರೂಪಿ ಸೈಡ್ ಕೋ ದೇಕ್ತೆರ ಹೇಗೆ ಸಮಸ್ಯೆ ಕೆಳಗೆ ಉಳಿತದೆ ನೀವು ಉನ್ನತ ಸ್ಥಿತಿಯಲ್ಲಿ ಇದ್ದು ಸಮಸ್ಯೆಯ ದೃಶ್ಯವನ್ನು ದಾರಿಯ ದೃಶ್ಯ ಎಂದು ತಿಳಿದು ನೋಡ್ತಾ ಇರ್ತೀರಿ ಅಚ್ಚಾ चारों ओर के सर्व खजानों से संपन्न आत्माओं को सदा हर समय प्राप्तियों से भरपूर मुस्कुराते हुए हर्षित रहने वाली आत्माओं को सदा बाप से की हुई प्रतिज्ञा को जीवन में प्रत्यक्ष करने वाले ज्ञानी आत्माएं योगी आत्माएं बच्चों को सदा लक्ष्य और लक्षण को समान करने वाले बाप समान आत्माओं को हर समय सर्व खजानों का स्टॉक और स्टॉप लगाने वाले तीव्र पुरुषार्थी श्रेष्ठ आत्माओं को बाप दादा का याद प्यार दिलाराम का दिल से याद प्यार और नमस्ते नालको कड़िया ಸರ್ವ ಖಜಾನೆಗಳಿಂದ ಸಂಪನ್ನರಾದಂತಹ ಆತ್ಮರಿಗೆ ಪ್ರತಿ ಸಮಯದಲ್ಲಿ ಪ್ರಾಪ್ತಿಯಿಂದ ಭರ್ಪೂರಾಗಿ ಸದಾ ಹರ್ಷಿತ ಆಗಿ ಇರುವಂತಹ ಸದಾ ನಗನಗತ ಇರುವಂತಹ ಆತ್ಮರಿಗೆ ತಂದೆಯ ಜೊತೆಗೆ ಮಾಡಿದ ಪ್ರತಿಜ್ಞೆಯನ್ನು ಜೀವನದಲ್ಲಿ ಪ್ರತ್ಯಕ್ಷ ರೂಪದಲ್ಲಿ ತೋರಿಸುವಂತಹ ಜ್ಞಾನಿ ಆತ್ಮರಿಗೆ ಯೋಗಿ ಆತ್ಮರಿಗೆ ಲಕ್ಷದಂತೆ ಲಕ್ಷಣಗಳನ್ನು ಸಮಾನ ಮಾಡಿಕೊಂಡು ತಂದೆಯ ಸಮಾನ ಆಗುವಂತಹ ಆತ್ಮರಿಗೆ ಪ್ರತಿ ಸಮಯದಲ್ಲಿ ಸರ್ವ ಖಜಾನೆಗಳ ಸ್ಟಾಕನ್ನು ಭರ್ಪೂರ ಮಾಡಿ ಇಟ್ಟುಕೊಳ್ಳುವಂತಹ ಹಾಗೂ ಬರುವಂತಹ ಸಮಸ್ಯೆಗಳಿಗೆ ಪೂರ್ಣ ವಿರಾಮ ಹಾಕುವಂತಹ ತೀವ್ರ ಪುರುಷಾರ್ಥಿ ಶ್ರೇಷ್ಠ ಆತ್ಮರಿಗೆ ಬಾಪ್ ದಾದಾರವರ ನೆನಪು ಪ್ರೀತಿ ಹೃದಯರಾಮ ತಂದೆಯ ಹೃದಯಪೂರ್ವಕವಾದಂತಹ ನೆನಪು ಪ್ರೀತಿ ಮತ್ತು ನಮಸ್ತೆ ವರ್ಧಾನ್ ಪರಿಸ್ಥಿತಿಯೋಕೋ ಶಿಕ್ಷಕ್ ಸಮಜ್ ಉನ್ಸೆ ಪಾಠ ಪಡನೆ ವಾಲೆ ಅನುಭವಿ ಮೂರತ್ ಭವ ಪರಿಸ್ಥಿತಿಗೆ ತನ್ನ ಶಿಕ್ಷಕ ಎಂದು ತಿಳಿದು

ಹೆದರೋದರ ಬದಲಾಗಿ ಸ್ವಲ್ಪ ಸಮಯ ಆ ಪರಿಸ್ಥಿತಿಯೇ ನಿಮ್ಮ ಶಿಕ್ಷಕ ಅಂತ ತಿಳ್ಕೊಳ್ಳಿ ಪರಿಸ್ಥಿತಿ ತಮಗೆ ಎರಡು ಶಕ್ತಿಗಳ ಅನುಭವ ಮಾಡಿಸ್ತದೆ ಏಕ ಸಹನ ಶಕ್ತಿ ದೂಸರ ಸಾಮ್ನಾ ಕರ್ನೇಕಿ ಶಕ್ತಿ ಮೊದಲನೆಯದು ಸಹನ ಶಕ್ತಿ ಎರಡನೆಯದು ಎದುರಿಸುವ ಶಕ್ತಿ ಯಹ ದೋನೋ ಪಾಠ ಪಡಲೋ ತೋ ಅನುಭವಿ ಬನ್ ಜಾಯಂಗೇ ಈ ಎರಡೂ ಶಕ್ತಿಗಳನ್ನು ನಿಮ್ಮಲ್ಲಿ ಅಳವಡಿಸಿಕೊಂಡು ಪರಿಸ್ಥಿತಿಯಿಂದ ಪಾಠ ಕಲಿರಿ ಆಗ ಅನುಭವಿ ಆಗುವಿರಿ ಕಹತೆ ಹೋ ಹಮ್ ಟ್ರಸ್ಟಿ ಹೇ ಮೇರಾ ಕುರ್ ಪರಿಸ್ಥಿತಿಯೊಸೆ ಘಬರಾತೆ ಕ್ಯೂ ಹೋ ನೀವು ಹೇಳ್ತೀರಿ ನಾವು ಮಕ್ಕಳು ಕೇವಲ ಟ್ರಸ್ಟಿ ಆಗಿದ್ದೇವೆ ನಿಮಿತ್ಯ ಮಾತ್ರ ಆಗಿದ್ದೇವೆ ನಮ್ಮದು ಏನೂ ಇಲ್ಲ ಅಂತ ಹಾಗಾದರೆ ಪರಿಸ್ಥಿತಿ ಬಂದಾಗ ಯಾಕೆ ಭಯ ಪಡ್ತೀರ ಟ್ರಸ್ಟಿ ಮಾನ ಸಬ್ ಕುಚ್ ಬಾಪ್ ಹವಾಲೆ ಕರ್ದಿಯ ಇಸಲಿಯೇ ಜೋ ಹೋಗ ವಹ ಅಚ್ಛಾ ಹೋಗ ಇಸ ಸ್ಮೃತಿ ಸೆ ಸದಾ ನಿಶ್ಚಿಂತ್ ಸಮರ್ಥ ಸ್ವರೂಪಮೇ ರಹು ಟ್ರಸ್ಟಿ ಅಂದ್ರೇ ಸರ್ವಸ್ವವನ್ನು ತಂದೆಗೆ ಅರ್ಪಿಸುವುದು ಆದ್ದರಿಂದ ಏನೋ ಆಗುತ್ತೋ ಅದು ಒಳ್ಳೆಯದಕ್ಕಾಗಿ ಎಂದು ತಿಳಿದು ಸದಾ ನಿಶ್ಚಿಂತ ಮತ್ತು ಸಮರ್ಥ ಸ್ವರೂಪ ಆಗಿರಿ ಎಲ್ಲವನ್ನೂ ತಂದೆಗೆ ಒಪ್ಪಿಸಿದ ಮೇಲೆ ನನ್ನದು ಅಂತ ಏನೂ ಇಲ್ಲ ಏನೇ ಬಂದ್ರೂ ಅದು ತಂದೆಗೆ ಇಫೆಕ್ಟ್ ಆಗ್ತದೆ ವಿನಃ ನನ್ನ ನನಗೆ ಅಲ್ಲ ಅಂತ ತಿಳ್ಕೊಂಡು ಸದಾ ನಿಶ್ಚಿಂತ ಮತ್ತು ಸಮರ್ಥ ಸ್ವರೂಪ ಆಗಿರಿ ಶ್ಲೋಗನ್ ಜಿನ್ಕಾ ಕಾ ಮೀಠಾ ಹೇ ವಹ ಕಿಸಿ ಕೋ ದುಃಖ ನಹಿ ದೇ ಸಕ್ತ ಯಾರ ಮೆದಳು ಮಧುರವಾಗಿರ್ತದೆ ಮನಸ್ಸು ಮಧುರವಾಗಿರ್ತದೆ ಅವರು ಎಂದಿಗೂ ಯಾರಿಗೂ ದುಃಖ ಕೊಡೋದಿಲ್ಲ ಮನಸ್ಸು ಮಧುರ ಆಗಿರ್ತದೆ ಹೃದಯ ಮಧುರ ಆಗಿರ್ತದೆ ಅವರು ಅಪ್ಪಿತಪ್ಪಿಯು ಯಾರಿಗೂ ದುಃಖ ಕೊಡೋದಿಲ್ಲ ಓಂ ಶಾಂತಿ